ಶ್ರೀಯುತ ಗೋಪಾಲಕೃಷ್ಣ ಜೋಶಿಯವರಲ್ಲಿ ಅವರು ನಿರ್ಮಿಸಿರುವಂತಹ ಇಂಗುಗುಂಡಿಯ ವಿಚಾರದ ಬಗ್ಗೆ ತಿಳಿದುಕೊಳ್ಳಲು ನಾವು ಬಂದಿದ್ದೇವೆ. ಈಗ ಈ ಇಂಗುಗುಂಡಿಯ ವಿಷಯವನ್ನು ಅವರು ಸ್ವತಃ ವಿವರಿಸ್ತಾರೆ. ನಾನು ಈ ಇಂಗುಗುಂಡಿ ಮಾಡಲಿಕ್ಕೆ ಮೂಲ ಕಾರಣ ಅಂದರೆ ನಮ್ಮಲ್ಲಿ ಈ ಮಳೆಗಾಲದಲ್ಲಿ ಬೇಕಾದಷ್ಟು ಹರಿದು ಹೋಗುವಂಥ ನೀರು ಮೂಲ ಆಗದ ರೀತಿಯಲ್ಲಿ ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕಂತೇಳಿ ನನ್ನ ಇರಾದೆಯಿಂದ ನಾನು ಸಾಧಾರಣ 12 ವರ್ಷದ ಇದರಿಂದ ನನ್ನ ಮನೆ ಕಟ್ಟುವಾಗದಿಂದ ಆ ಮನೆಯ ನೀರನ್ನು ಸಮೇತ ಪೋಲಾಗದಾಗಿ ಅದನ್ನು ಬಾವಿಗೆ ಇದು ಮಾಡಿದ್ದೇನೆ. ಆದರೆ ಇಲ್ಲಿ ಮಾರ್ಗದಲ್ಲಿ ಹರಿದು ಹೋಗುವಂಥ ಕಣಿಗಳಲ್ಲಿ ಹರಿದು ಹೋಗುವಂಥ ನೀರು ಕೂಡ ಪೋಲಾಗಬಾರ್ದು. ಇದು ನನಗೆ ಅಂತ ಹೇಳಿಲ್ಲ, ಇದ್ದ ಸದುಪಯೋಗ ಇನ್ನೊಬ್ಬರಿಗೂ ಸಿಗ್ಬೋದು. ಆದರೆ ಈ ಇರಾದೆಯಲ್ಲಿ ಯಾರಿಗೂ ಸಿಕ್ಕಿದ್ರೂ ತೊಂದರೆ ಇಲ್ಲ, ಆ ನೀರು ಪೋಲಾಗಿ ಹೋಗಬಾರ್ದು, ಅದು ಎಲ್ಲರಿಗೆ ಸದ್ಬಳಕೆಯಿಂದ ಉಪಯೋಗ ಆಗಲಿ ಅನ್ನೋ ಒಂದು ಇರಾದೆಯಿಂದ ಇದನ್ನು ಈ ರೀತಿ ಇಂಗುಗುಂಡಿಯನ್ನು ಮಾಡಿದ್ದೇನೆ. ಇದರಿಂದ ಎಲ್ಲರಿಗೆ ಉಪಯೋಗ ಆಗಲಿ ಅಥವಾ ಇನ್ನೂ ಕೂಡ ಇದನ್ನು ನೋಡಿ ಎಲ್ಲರೂ ಇದನ್ನು ಮಾಡಲಿ ಅನ್ನೋ ಒಂದು ನನ್ನ ಒಂದು ಭಾವನೆಯಿಂದ ಇದನ್ನು ಮಾಡಿದ್ದೇನೆ.